ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಮಾರ್ಕೆಡೇಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ವಿಧಾನಸೌಧ ಹಂಗೆ ನೋಡ್ಕೊಬೇಡಿ, ಬೆಳಗ್ಗೆ ಮುಂಚೆ ಹೆಂಗೆ ಕಾಣುತ್ತೆ ಅಂತ. ಇವಾಗ ಬೆಂಗಳೂರಿಂದ ಹೊರಟಿದ್ದೀವಿ. ಬೆಂಗಳೂರಿಂದ ಈ ಪ್ಲೇಸ್ಗೆ ಒಂದು ಹತ್ತತ್ರ 150 kilometers ಆಗುತ್ತೆ. ಸೊ ಇವಾಗ ನಮ್ಮ ಜೊತೆಗಿದ್ದಾರೆ ಬ್ಯಾಂಗ್ಳೂರ್ ರೈಡರ್ಸ್, ಹಾಗೆ ಅವ್ರ ಫ್ರೆಂಡ್ ಕೂಡ ಇದ್ದಾರೆ. ಸೊ ಇವ್ರ ಹೆಸರು ಗಗನ್ ಅಂತ, ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ನೋಡಿಬಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕನ್ನಡ ಮೋಟೋ ವ್ಲಾಗರ್ಸ್ನ ಹೇಳಿಸಿ. ಸೊ ಮೈಸೂರಿಗೆ ಹೋಗಬೇಕಾದ್ರೆ ಫೇಮಸ್ ಆಗಿರೋವಂಥ ಇಡ್ಲಿ ಸಿಗುತ್ತೆ ಇಲ್ಲಿ, ಕೋಟೆ ಇಡ್ಲಿ ಮನೆ. ಸೊ ಇಲ್ಲಿ ಇವಾಗ ತಿಂಡಿ ತಿನ್ಕೊಂಡು ಹೊರಡೋದು. ಬ್ರೋ, ಇಲ್ಲಿ ಬಂದ ತಕ್ಷಣ ನನಗಿಷ್ಟು ಮಾತ್ರ ಕಾಣಿದ್ರು, ಹೊರಗೆ ಹೋಗಿ ಅಂತ. ಆಮೇಲೆ ಮುಂದೆ ನೋಡಿದ್ರೆ ಗೊತ್ತಾಯ್ತಿದ್ದು, ಕೈ ತೊಳೆಯಲ್ಲ ಹೊರಗೆ ಹೋಗಿ. ಸೊ ಇಲ್ಲೇ ಹಾಕ್ತಿದ್ದಾರೆ ನೋಡಿ ಇಡ್ಲಿನ. ಸೊ ಇವತ್ತಿನ ಬೆಳಗಿನ ಉಪಹಾರ ಕೋಟೆ ಇಡ್ಲಿಯ 50 ವರ್ಷದ ಇತಿಹಾಸ ಇರುವ ಈ ಒಂದು ಕೋಟೆ ಇಡ್ಲಿ ಮನೆ ಇದೆ. ಏನು ಸಖತ್ತಾಗಿದೆ ಗುರು. ಸೊ ಇಲ್ಲಿಂದ ಫಾರೆಸ್ಟ್ ಆಫೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಇವಾಗ ಯಾರಾದರೂ ರೀಸೆಂಟಾಗಿ ಬರೋರಿದ್ರೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಬರಬೇಕು, ಯಾಕಂದರೆ ರೋಡು ಚೆನ್ನಾಗಿಲ್ಲ. ಸೊ ಇಲ್ಲಿರೋದು ಫಾರೆಸ್ಟ್ ಆಫೀಸು. ಈ ಫಾರೆಸ್ಟ್ ಆಫೀಸಲ್ಲಿ ಇಲ್ಲಿ ಕೆಲವೊಂದು ಸತಿ ಇದು ಮಾಡ್ಕೊಂಡು ಹೋಗಬೇಕಾಗುತ್ತೆ ನೀವು. ಇವಾಗ ಅವ್ರ ಕಡೆಯೇ ಒಬ್ಬರು ಇರೋದ್ರಿಂದ ನಮಗೆ ಏನು ಪರ್ಮಿಷನ್ ಆ ಥರ ಎಲ್ಲ ಏನೂ ಇಲ್ಲ, ಹಾಗೆ ಹೋಗ್ತಾ ಇದ್ದೀವಿ. ಮೊದಲು ಒಂದು ಸ್ವಲ್ಪ ರೋಡ್ ಇತ್ತು, ಬಟ್ ಇವಾಗ ರೋಡು ಫುಲ್ ಕಿತ್ತಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು, ಇಲ್ಲ ಅಂದರೆ ರೋಡಿಗೆ ಮುತ್ತಿಕೊಂಡು ಹೋಗಬೇಕಾಗುತ್ತೆ. ಭಾರಿ ಕೇರ್ಫುಲ್ಲಾಗಿ ಹೋಗಬೇಕು. ಸೊ ಅವ್ರದ್ದಂತೂ ಹೋಗ್ಬಿಡುತ್ತೆ ಆಫ್ ರೋಡ್ ಬೈಕ್, ಅದು ನಮ್ಮದು ಟಗ 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 ಟಗಡ ಅಂದ್ಕೊಂಡು ಹೋಗಬೇಕಾಗುತ್ತೆ. ಸೊ ಆದಷ್ಟು ನಿಧಾನ ಹೋಗ್ಬೇಕಿಲ್ಲಿ. ಸೊ ಇಲ್ಲಿಂದಲೇ ನೀರು, ನದಿ ನೀರೆಲ್ಲ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹರಿಯೋದು ಕಾವೇರಿ ನೀರು ನೋಡಿ, ಕಾವೇರಿ ನೀರು ನೋಡಿ, ಇಲ್ಲೆಲ್ಲ ಹರಿತಾ ಇದೆಯಲ್ಲ ಈ ನೀರೆಲ್ಲ ಹೋಗ್ಬಿಟ್ಟು ಕಾವೇರಿ ನದಿಗೆ ಸೇರುತ್ತೆ. ಈ ನೀರನ್ನೇ ನಾವು ಕುಡಿಯೋದು ಬೆಂಗಳೂರಲ್ಲಿ. ಇಲ್ಲಿ ವ್ಯೂಸ್ ಅಂತೂ ಸಖತ್ತಾಗಿದೆ ಗುರು ನೋಡಿ, ಆ ಕಡೆ ಬೆಟ್ಟ, ಈ ಕಡೆ ಬೆಟ್ಟ, ಮಧ್ಯದಲ್ಲಿ ರೋಡು. ಸೊ ಈ ಜಾಗಕ್ಕೆಲ್ಲ ಬರಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗೇ ಬರಬೇಕು. ಆಮೇಲೆ ಜೋರಾಗಿ ಹಾರ್ನ್ ಮಾಡೋದು, ಜೋರಾಗಿ ಸೌಂಡ್ ಮಾಡೋದೆಲ್ಲ ಮಾಡೋಕೆ ಹೋಗಬೇಡಿ. ಏನಕ್ಕಂತಂದರೆ ಇಲ್ಲಿ ಕಾಡು ಪ್ರಾಣಿಗಳು ತುಂಬ ಓಡಾಡ್ತಿರ್ತವೆ. ಸೊ ನೀವು ಓಡಾಡಬೇಕಾದ್ರೆ ನಿಮ್ಮ ಅದೃಷ್ಟಕ್ಕೋ ದುರದೃಷ್ಟಕ್ಕೋ ಪ್ರಾಣಿಗಳು ರೋಡ್ ಮೇಲೆ ಪಾಸ್ ಆಗ್ತಿದ್ರು ಆಗ್ತಿರ್ಬೋದು, ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗೋದು ಒಳ್ಳೆಯದು. ಈ ಕಾಡಲ್ಲಿ ಸಿಂಹ, ಹುಲಿ, ಚಿರತೆ, ಹಾಗೆ ಆನೆ ಕೂಡ ಇದೆ ನೋಡಿ. ಇಲ್ಲಿ ಆನೆ ಕಕ್ಕ ಮಾಡೋಗ್ಬಿಟ್ಟಿದೆ, ಆನೆ ಕಾಡ್ಕೋಣ ಎಲ್ಲ ಇರುತ್ತೆ. ಈ ರೋಡ್ ಹತ್ರ ಎಲ್ಲ ಬರೋಲ್ಲ, ಅವೆಲ್ಲ ಈ ಥರ ಕಾಡು ಮಧ್ಯದಲ್ಲಿ ಇರುತ್ತೆ. ಇನ್ ಕೇಸ್ ಈ ಕಡೆಯಿಂದ ಆ ಕಡೆಗೆಲ್ಲ ಹೋಗಬೇಕು ಅನ್ಬೇಕಾದ್ರೆ ರೋಡ್ ದಾಟ್ತಾ ಇರ್ತವೆ, ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ. ಆಮೇಲೆ ತುಂಬ ಶಬ್ದ ಮಾಡೋಕ್ಕೆಲ್ಲ ಹೋಗಬೇಡಿ, ಆನೆ ಕಕ್ಕ ಮಾಡೋಗ್ಬಿಟ್ಟಿದೆ. ಆನೆ ಲದ್ದಿ, ಆನೆ ಲದ್ದಿ ಅದು ನೋಡಿ, ಇಲ್ಲೆಲ್ಲ ಸಾಲಲ್ಲಿ ಹೋಗ್ಬಿಟ್ಟಿದೆ ಅನಿಸುತ್ತೆ. ಅಲ್ಲೂ ಹಾಕಿದೆ, ಇಲ್ಲೂ ಹಾಕಿದೆ. ಎಷ್ಟೆಷ್ಟು ಹಾಕುತ್ತೆ ಗುರು, ಎಷ್ಟು ತಿನ್ಬೋದು ಅದು ನೋಡಿ. ರೋಡ್ ಪಕ್ಕ ತುಂಬ ಓಡಾಡಿದೆ, ಇಲ್ಲೆಲ್ಲ ನೋಡಿ, ಇಲ್ಲೂ ಹಾಕಿದೆ. ಆನೆ ಅಂತೂ ಸಿಕ್ಕಾಬಟ್ಟೆ ಇದೆ ಅನಿಸುತ್ತೆ. ಓ ಹೋ 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 ಹೋ, ಇಲ್ಲೊಂದು ಒಳ್ಳೆ ಆಫ್ ರೋಡಿಂಗ್ ಆಯ್ತಲ್ಲ ಗುರು. ಇವಾಗ ನೋಡಿ, ಈ ನೀರೆಲ್ಲ ಹರ್ಕೊಂಡು ಕಾವೇರಿ ನದಿಗೆ ಸೇರುತ್ತೆ. ಇಲ್ಲಿ ಕಾಡು ಪ್ರಾಣಿಗಳು ಕುಡಿಯೋಂಥ ನೀರೇ ನಾವು ಬೆಂಗಳೂರಲ್ಲಿ ಕುಡಿಯೋದು. ನನ್ನ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ,
ಏನಾದರೂ ಒಳ್ಳೆ ಕಂಟೆಂಟ್ ನಿಮ್ಗೆ ತೋರಿಸ್ಬೇಕು ಅಂದಾಗಲೇ ಕ್ಯಾಮ್ರಾ ಆಫ್ ಆಗ್ಬಿಡುತ್ತೆ. ನೋಡಿ ಈ ರೋಡಲ್ಲಂತೂ ತುಂಬ ಆನೆಗಳು ಓಡಾಡುತ್ತೆ ಅನಿಸುತ್ತೆ. ಎಲ್ಲಿ ನೋಡಿದ್ರೂ ಆನೆ ಲದ್ದೆ ಹಾಕ್ಕೊಂಡು ಹೋಗಿದೆ ನೋಡಿ ಹೆಂಗಿದೆ ಪ್ಲೇಸ್. ಹಾಂ, ಇಲ್ಲೆಲ್ಲ ಹರ್ಕೊಂಡು ಹೋಗ್ತಿರೋದೆಲ್ಲ ಫುಲ್ಲು ಕಾವೇರಿ ನೀರಿನ ಸೋರ್ಸ್ಗಳು. ಈ ನೀರೆಲ್ಲ ಒಂದು ಕಡೆ ಸೇರಿಕೊಂಡು ಕಾವೇರಿ ನದಿಗೆ ಹೋಗಿ ಜಾಯ್ನ್ ಆಗುತ್ತೆ. ಇದು ಅಲ್ಲಿ ಎಂಟ್ರೆನ್ಸಿಂದ ಇಲ್ಲಿ ತನಕ ಆಫ್ ರೋಡಿಂಗೆ ಇರೋದು. ಸೊ ಏನು ಇಲ್ಲಿಂದ ಅಲ್ಲಿ ತನಕ ಡಿಸ್ಟೆನ್ಸ್ ಇದೆಯೋ ಫುಲ್ಲು ಆಫ್ ರೋಡ್. ಈ ಇದರಿಂದ ಆಚೆಗೆ ಕೆರೆ ಇದೆಯಂತೆ. ಆ ಕೆರೆ ಒಳಗಡೆ ಆನೆ ಸ್ನಾನ ಮಾಡ್ಕೊಂಡು ಹೋಗುತ್ತಂತೆ ಗುರು. ಸ್ನಾನ ಮಾಡೋದು, ನೀರು ಕುಡಿಯೋದು ಎಲ್ಲ ನಡೆಯುತ್ತೆ. ನೋಡಿ ಇವೆಲ್ಲ ಕಿತ್ತಾಕಿರೋದು ಆನೆನೆ. ನೋಡಿ ಇದೆಲ್ಲ ರೀಸೆಂಟಾಗಿ ಹಾಕಿ ಹೋಗಿರೋದು. ನೋಡಿ ಹುಲ್ಲೆಲ್ಲ ಇಲ್ಲೇ ಕಿತ್ತಾಕಿ ಹೋಗಿದೆ. ಸೊ ರೀಸೆಂಟಾಗಿ ಇಲ್ಲಿ ಒಳಗಡೆ ಹೋಗಿದೆ. ಆಹಾ ಗುರು, ಏನು ಗುರು ಇದು ನೋಡಿದಲ್ಲೆಲ್ಲ ಸಕ್ ಸಕತ್ತಾಗಿದೆ. ಅಲ್ಲಿ ಮೇಲ್ಗಡೆ ನೋಡಿದ್ವಲ್ಲ ಅದು ಲೆಫ್ಟಿಂದ ರೈಟಿಗೆ ಹೋಗ್ತಿತ್ತು, ಇದು ರೈಟಿಂದ ಲೆಫ್ಟ್ಗೆ ಹೋಗ್ತಿದೆ ನೀರು. ಸೊ ಆ ಕಡೆದು ಮೇಲ್ಗಡೆನ ಕೆಳಗಡೆ ಬರ್ತಿತ್ತು, ಈ ಕಡೆ ಇಲ್ಲಿರೋ ನೀರು ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಿದೆ. ನೋಡಿ ಏನು ವಿಚಿತ್ರ ಅಲ್ಲ. ಇಲ್ಲೆಲ್ಲ ಅಂತೂ ಕಾಡು ಪ್ರಾಣಿಗಳು ತುಂಬ ಓಡಾಡ್ತಿರುತ್ತೆ. ಒಬ್ಬೊಬ್ಬರು ಅಂತೂ ಇಲ್ಲಿಗೆ ಬರೋಕ್ಕೆ ಹೋಗಬೇಡಿ, ಭಾರಿ ಡೇಂಜರ್ ಈ ಪ್ಲೇಸು. ನೋಡಿ ಅಕಸ್ಮಾತ್ ಏನೋ ಆನೇನೋ ಏನಾದರೂ ಬಂತು ಅಂದರೆ, ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಭಾರಿ ಪ್ರಾಬ್ಲಮ್ಮು. ನೋಡಿ ಆ ಕಡೆಯೂ ನೀರು ಬಂದು ಸೇರುತ್ತೆ, ಈ ಕಡೆಯೂ ಬಂದು ನೀರು ಸೇರುತ್ತೆ, ಎಲ್ಲ ಕಡೆಯೂ ನೀರು ಬರುತ್ತೆ. ಇಲ್ಲಿ ಒಳಗಡೆ ಮನೆ ಎಲ್ಲ ಇದೆಯಾ, ಊರಿದೆಯಾ ಅಲ್ಲಿ? ಅದಕ್ಕೆ ಬೇರೆ ರೋಡ್ ಇದೆಯಾ, ಇದೇ ರೋಡಲ್ಲಿ ಹೋಗ್ಬೇಕಾ? ಹಾಂ ಹಾಂ ಹಾಂ. ಅಲ್ಲಿಂದ ಆಫ್ ರೋಡ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿಂದ ಸ್ವಲ್ಪ ಟಾರ್ ರೋಡ್ ಸಿಗುತ್ತೆ ಗುರು. ಇವಾಗಂತೂ ಒಂದು ಸ್ವಲ್ಪ ಖುಷಿ ಓಡಿಸೋದಕ್ಕೆ ಗಾಡಿ. ಸೈಡಲ್ಲಿ ನೋಡಿ ಎಲ್ಲ ಬೆಟ್ಟ ಗುಡ್ಡಗಳ ಮಧ್ಯೆ ನದಿ ಹರಿತಾ ಇರೋ ಜಾಗ ಇದು. ಹಾಗಾಗಿ ಇವಾಗ ನೋಡಿ ಕೆಳಗಡೆ ಹೋಗ್ತಾ ಇದ್ದೀವಿ ಹೋಗ್ತಾ. ಇಲ್ಲೆಲ್ಲ ಒಂದು ಸ್ವಲ್ಪ ಆನೆಗಳು ಕಡಿಮೆ ಇರುತ್ತೆ, ಏನಕ್ಕಂತಂದರೆ ಇಳಿಯರಲ್ಲ, ಅದಕ್ಕೆ ಇಲ್ಲಿ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನೆಲ್ಲ ಇಳಿಯೋಕ್ಕಾಗೋದಿಲ್ಲ ಅವಕ್ಕೆ. ಹಾಗಾಗಿ ಇಲ್ಲಿ ಅಷ್ಟೊಂದೇನು ಪ್ರಾಣಿಗಳು ಇರೋದಿಲ್ಲ. ಬಟ್ ಅಲ್ಲಿಗಿಂತ ಮುಂಚೆ ನೋಡಿದ್ವಲ್ಲ ಆ ಜಾಗದಲ್ಲಿ ನಿಜವಾಗ್ಲೂ 100% ಇದ್ದೇ ಇರುತ್ತೆ. ಬರಬೇಕಾದ್ರೆ ಕೇರ್ಫುಲ್ ಆಗಿ ಬನ್ನಿ. ಆಮೇಲೆ ಭಾರಿ ಬೆಳಿಗ್ಗೆ ಬೇಗ ಬರೋದಕ್ಕೂ ಹೋಗಬೇಡಿ, ಆದಷ್ಟು ಒಂದು ಸ್ವಲ್ಪ ಬೆಳಕಿದ್ದಾಗಲೇ ಬರೋದು ಒಳ್ಳೆಯದು, ಇಲ್ಲಾಂದರೆ ನಮ್ಮ ಮುಂದೆ ಇದ್ರೂ ಗೊತ್ತಾಗೋದಿಲ್ಲ ಕೆಲವೊಂದ್ಸತಿ. ನೀವೇನಾದರೂ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನಂಗಿದ್ರೆ ಈ ರೋಡ್ ಬೆಸ್ಟ್ ಇದೆ, ಆರಾಮಲ್ಲಿ ಬರ್ಬೋದು. ಈ ರೋಡ್ ಕಂಪ್ಲೀಟ್ ಮಾಡೋದ್ರೊಳಗಡೆ ಬಂದರೆ ನಿಮಗೆ ಒಳ್ಳೆ ಆಫ್ ರೋಡ್ ಫೀಲ್ ಆಗುತ್ತೆ. ಈ ರೋಡ್ ಕಂಪ್ಲೀಟ್ ಆದಮೇಲೆ ನಿಮಗೆ ಆಫ್ ರೋಡ್ ಫೀಲ್ ಆಗೋದಿಲ್ಲ. ಮೋಸ್ಟ್ಲಿ ರೋಡೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಏನಾದರೂ ಸ್ವಲ್ಪ ಚಾರ್ಜಸ್ ಮಾಡ್ತಾರೆ ಅಂದ್ಕೊತೀನಿ. ಇವಾಗ ಏನು ಚಾರ್ಜಸ್ ಅಲ್ಲಿ ತನಕ ಏನೂ ಕಂಡಿಲ್ಲ, ಇಲ್ಲಿಂದ ಮುಂದೆ ಏನು ಅಂತ ಗೊತ್ತಿಲ್ಲ, ನೋಡಬೇಕು. ಈ ಫಾರೆಸ್ಟ್ ಜಾಗನೆಲ್ಲ ಒಂದು ಸ್ವಲ್ಪ ರಿಸರ್ವ್ ಆಗಿ ಇಟ್ಟಿರ್ತಾರಲ್ಲ. ಸೊ ಹಿಂಗಿರೋದ್ರಿಂದನೇ ನಮ್ಗೆ ಇವಾಗ ಪ್ಲಸ್ ಪಾಯಿಂಟು, ನೀರಿಗೆಲ್ಲ ಸೋರ್ಸ್ ಇಲ್ಲಿಂದನೇ. ನೋಡಿ ಪಾತಾಳ ಪಾತಾಳ ಇದ್ದಂಗಿದೆ ಇಲ್ಲಿ. ಇಲ್ಲಿಂದ ಕೆಳಗಡೆ ಎಲ್ಲಾದರೂ ಇದ್ದರೆ ಪಿಕ್ಚರ್ ಬಿಟ್ಟಂಗೆ. ಅದಕ್ಕೆ ರೋಡ್ ಆದಮೇಲೆ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ರೋಡ್ ಚೆನ್ನಾಗಿದೆ ಅಂತ ಸ್ಪೀಡಲ್ಲಿ ಬರ್ತೀವಿ ಅನ್ನಂಗಿದ್ರೆ ಇಲ್ಲಿಂದ ಕೆಳಗಡೆ ಅಷ್ಟೇ.
ಹೇಳೋರಿಲ್ಲ ಕೇಳೋರಿರಲ್ಲ. ಆಮೇಲೆ ಅಷ್ಟು ದೂರದಿಂದ ಮುಂದೆ ಬಂದರೆ ಇಲ್ಲಿ ಒಂದು ಊರಿದೆ ನೋಡಿ. ಇಲ್ಲೆಲ್ಲ ಜೀವನ ಹೆಂಗೆ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲಪ್ಪ. ಕೋತಿಗಳ ಸಾಮ್ರಾಜ್ಯ, ಎಲ್ಲ ಚಿಕ್ಕ ಚಿಕ್ಕ ಕೋತಿಗಳು, ಹೊಸ ಜನ್ರೇಷನ್ ಅನಿಸುತ್ತೆ. ಇಷ್ಟೊತ್ತಕ್ಕ ಕೆಳಗಡೆ ಇಳಿದ್ವಿ, ಇವಾಗ ಮೇಲೆ ಹೋಗೋದು. ಸೊ ನಾವು ವಾಪಸ್ ಹೋದರೆ ಕನಕಪುರ ಹೋಗ್ತೀವಿ, ಸ್ಟ್ರೈಟ್ ಹೋದರೆ ಮುತ್ತತ್ತಿ ಹೋಗ್ತೀವಿ. ನೋಡಿ ಇಲ್ಲೆಲ್ಲ ಮಿಸ್ ಆಯಿತು ಅಂದರೆ ಗಾಡಿ ಕೆಳಗೆ ಸೀದಾ ಕಾರ್ಯಕ್ಕೆ ಯಾರಿರಲ್ಲ. ಸೊ ಇರೋಳಗೆಲ್ಲ ಬಂದರೆ ಒಂದು ಸ್ವಲ್ಪ ಸ್ಕಿಡ್ ಆಗೋದು ಜಾಸ್ತಿ, ಸ್ವಲ್ಪ ಕೇರ್ಫುಲ್ಲಾಗಿ ಬನ್ನಿ. ನಿಮ್ಮ ಹತ್ರ ಒಳ್ಳೆ ಆಫ್ ರೋಡಿಂಗ್ ಬೈಕ್ ಇತ್ತು ಅಂದರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಾರ್ಮಲ್ ಬೈಕಲ್ಲಿ ಏನಾದರೂ ಬರ್ತೀನಿ ಅನ್ನಂಗಿದ್ರೆ ಸ್ವಲ್ಪ ಕಂಟ್ರೋಲ್ ಎಲ್ಲ ಕಡಿಮೆ ಇರುತ್ತೆ, ಅದಕ್ಕೆ ಆದಷ್ಟು ಕೇರ್ಫುಲ್ಲಾಗಿ ಬರೋದು ಒಳ್ಳೆಯದು. ಇಲ್ಲಾಂದರೆ ಸ್ಕಿಡ್ ಆಗುತ್ತೆ, ಇಲ್ಲಾಂದರೆ ಜಾರುತ್ತೆ, ವೀಲ್ ಸ್ಪಿನ್ ಆಗೋ ಎಲ್ಲ ಚಾನ್ಸಸ್ಗಳು ಇರುತ್ತೆ, ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಬರೋದು ಒಳ್ಳೆಯದು. ನೀವು ಆದಷ್ಟು ಸ್ಪೀಡಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಸ್ಪೀಡಲ್ಲಿ ಹೋಗಬೇಕಾದ್ರೆ ಎಲ್ಲಾದರೂ ಬ್ರೇಕ್ ಹಾಕ್ತೀನಿ ಅನ್ನಂಗಿದ್ರೆ ಇಲ್ಲಂತೂ ದೇವರೇ ಬ್ರೇಕ್ ಅಂತೂ ನಿಲ್ಲೋದಿಲ್ಲ, ಬ್ರೇಕ್ ಹಾಕಿದ್ರೆ ಜರ್ರ ಅಂತ ಜಾರ್ಕೊಂಡು ಹೋಗುತ್ತೆ, ಅದಕ್ಕೆ ಸೊ ಬಿ ಕೇರ್ಫುಲ್. ಅಲ್ಲೇ ಆದಷ್ಟು ಫ್ರಂಟ್ ಬ್ರೇಕ್ ಹಾಕೋದನ್ನು ಅವಾಯ್ಡ್ ಮಾಡಿ, ಕ್ಲಚ್ ಅಂತೂ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಜಾಸ್ತಿ. ಗಾಡಿ ಆದಷ್ಟು ಗೇರಲ್ಲಿ ಇದ್ದಷ್ಟು ಕಂಟ್ರೋಲ್ ಜಾಸ್ತಿ. ಆಹಾಹಾ ಫ್ರಂಟ್ ನೋಡಿ ಹೆಂಗಿದೆ ಗುರು, ಬಾಬಾ. ನೋಡಿ ಇಲ್ಲೂ ಒರಚರಂಡಿ ವ್ಯವಸ್ಥೆ ಮಾಡಿಬಿಟ್ಟವ್ರೆ, ಈ ಇಳಿಜಾರಿಗೆ ಒಳಚರಂಡಿ ವ್ಯವಸ್ಥೆ, ಇಲ್ಲಾಂದರೆ ರೋಡು ಹಾಳಾಗ್ಬಿಡುತ್ತೆ. ಆದಷ್ಟು ಫ್ರಂಟ್ ಬ್ರೇಕ್ ಹಿಡಿಯೋದನ್ನು ಅವಾಯ್ಡ್ ಮಾಡಿ, ಗಾಡಿ ಗೇರಲ್ಲಿರಲಿ, ಬ್ಯಾಕ್ ಬ್ರೇಕನ್ನು ಯೂಸ್ ಮಾಡಿ. ನೀವು ಕಂಟ್ರೋಲ್ ಮಾಡಿಲ್ಲ ಅಂದರೆ ಅದಾಗಿ ಎಳ್ಕೊಂಡು ಹೋಗ್ಬಿಡುತ್ತೆ ಗಾಡಿನ. ಅದು ಜಲ್ಲಿ ಹಾಕಿರೋದಲ್ಲ, ಜಲ್ಲಿಗಳು ಇನ್ನೂ ಫಿಟ್ಟಾಗಿ ಕೂತಿರೋದಿಲ್ಲ. ಎಲ್ಲ ಜಲ್ಲಿಗಳ ಮೇಲುಗಡೆ ಟೈರ್ ಹೋಯ್ತು ಅಂದರೆ ಟೈಯರು ಸೈಡ್ಗೆ ಜಾರದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದು ನಾಲ್ಕು ಜನ ಕೂತ್ಕೊಂಡು ಏನು ಮಾಡ್ತಾರೆ, ಹೋಗೋರನ್ನ ಬರೋರನ್ನ ಸೈಟ್ ಹಾಕೊಂಡು ಕೂತವ್ರೆ. ನೋಡಿ ಸ್ಪೆಷಲ್ ಮಂಗ ನೋಡಿ, ಕಪ್ಪು ಮುಖದ ಮಂಗ. ಅಲ್ಲೊಂದು ಗ್ಯಾಂಗು, ಇಲ್ಲೊಂದು ಗ್ಯಾಂಗು, ಇಲ್ಲಿ ಕೆಂಪು ಮುತಿ ಮಂಗ, ಅಲ್ಲಿ ಕಪ್ಪು ಮುತಿ ಮಂಗ. ನೋಡಿ ಗ್ಯಾಂಗ್ ವಾರ್ ನಡೆಯುತ್ತೆ ಸ್ವಲ್ಪದಲ್ಲಿ. ಓಹ್ ನೋಡಿ ಹೆಂಗಿದೆ, ಡಿಫ್ರೆಂಟ್ ಆಗಿರೋ ಮಂಗಗಳಿದು. ಹೇ ಮ್ಯಾನ್, ಹೌ ಆರ್ ಯು? ಹಾ ನಮ್ಮ ನಾರ್ಮಲ್ ಮಂಗಕ್ಕಿಂತ ಇದು ಡಿಫ್ರೆಂಟ್ ಆಗಿದೆ, ದೊಡ್ಡ ದೊಡ್ಡಕ್ಕಿದ್ದಾವೆ, ಬಾಲ ಎಲ್ಲ ಸಖತ್ ಉದ್ದ ಇದೆ ಇಲ್ಲಿ. ನೋಡಿ ಈ ನೀರೆಲ್ಲ ಹೋಗಿ ಕಾವೇರಿ ನೀರಿಗೆ ಸೇರುವಂಥದ್ದು. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಇಲ್ಲಿಂದ ಮುಂದೆ ಊರಿದೆ ಅನಿಸುತ್ತೆ, ಇಲ್ಲೆಲ್ಲ ನಾರ್ಮಲು ಊರಿನ ಪ್ರಾಣಿಗಳು ಕಾಣಿಸ್ತಾ ಇದಾವೆ ನೋಡಿ.